ಅರ್ಧ ಕಪ್ ಕಡಲೆ ಬೇಳೆ ಇದ್ದರೆ ಸಾಕು ಈ ರೀತಿಯ ರುಚಿಕರವಾದಂತಹ ಪಲ್ಯವನ್ನು ನೀವು ಮಾಡಬಹುದು ಹಾಯ್ ಹಲೋ ವೀಕ್ಷಕರೇ ಉತ್ತರ ಕರ್ನಾಟಕದ ಕಡಲೆ ಬೇಳೆ ಪಲ್ಯವನ್ನು ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮೊದಲಿಗೆ ಅರ್ಧ ಕಪ್ ಕಡಲೆ ಬೇಳೆಯನ್ನು ಕುಕ್ಕರ್ನಲ್ಲಿ ಮೂರು ವಿಶಲ್ ಕೂಗಿಸ್ಕೊಳ್ಳಿ ಕಡಲೆ ಬೇಳೆ ಬೆಂದ ನಂತರ ನೀರನ್ನು ಸೋಸ್ಕೊಳ್ಳಿ ಸೊ ಈಗ ಒಂದು ಬಾಣಲೆಯಲ್ಲಿ 2-3 ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಇದಕ್ಕೆ ಅರ್ಧ ಸ್ಪೂನ್ ಸಾಸಿವೆ ಹಾಗೆ ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಳ್ಳಿ ಸಾಸಿವೆ ಮತ್ತು ಜೀರಿಗೆ ಸಿಡಿದ ನಂತರ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿಯನ್ನು ಒಂದು ಮೀಡಿಯಂ ಸೈಜಿನ ಈರುಳ್ಳಿಯನ್ನು ಹಾಕ್ಕೊಳ್ಳಿ ಅದನ್ನು ಕೂಡ ಒಂದು 2-3 ನಿಮಿಷ ಫ್ರೈ ಮಾಡ್ಕೋಬೇಕು ಇದಾದ ನಂತರ ಇದಕ್ಕೆ 1/2 ಸ್ಪೂನಷ್ಟು ಅರಿಶಿನದ ಪುಡಿಯನ್ನು ಹಾಕ್ಕೊಳ್ಳಿ ಅದನ್ನು ಕೂಡ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಅರಿಶಿನದ ಪುಡಿ ಮತ್ತು ಉಪ್ಪನ್ನು ಹಾಕಿದ ನಂತರ ಮತ್ತೆ 2 ನಿಮಿಷ ಈ ರೀತಿ ಕೈ ಆಡಿಸಿ ಸೊ ನೋಡಿ ಒಂದೇ 1-2 ನಿಮಿಷ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಸಾಕು ಇದಾದ ನಂತರ ತೆಂಗಿನಕಾಯಿ ಮತ್ತು ಮೆಣಸಿನಕಾಯಿನ ಕುಟ್ಟಿಟ್ಕೊಂಡಿರೋದನ್ನು ಹಾಕ್ಕೊಳ್ಳಿ ಇಲ್ಲಿ ಹೆಚ್ಚು ಕಮ್ಮಿ ಒಂದು 2-3 ಇಂಚಷ್ಟು ತೆಂಗಿನಕಾಯಿ ಹಾಗೆ 2 ಮೆಣಸಿನಕಾಯಿಯನ್ನು ಪುಟಾಣಿಯಲ್ಲಿ ಕುಟ್ಕೊಂಡು ಹಾಕ್ಕೊಂಡಿದ್ದಾರೆ ಅದನ್ನು ಒಂದು 2 ನಿಮಿಷ ಫ್ರೈ ಮಾಡಿದ ನಂತರ ನೀವು ಬೇಯಿಸಿಟ್ಕೊಂಡಿರುವಂಥ ಕಡಲೆಬೇಳೆಯನ್ನು ಹಾಕ್ಕೊಳ್ಳಿ ಕಡಲೆಬೇಳೆಯನ್ನು ಹಾಕ್ಕೊಂಡು ನಂತರ ಈ ಒಗ್ಗರಣೆಗೆ ನೀಟಾಗಿ ಮಿಕ್ಸ್ ಕೊಡಿ ಸೊ ಒಂದು 2 ನಿಮಿಷ ಈ ರೀತಿ ಮಿಕ್ಸ್ ಕೊಟ್ಟರೆ ಆಯಿತು ನಿಮ್ಮದು ಪಲ್ಯ ರೆಡಿ ಇರುತ್ತೆ ಇನ್ ಕೇಸ್ ಕೊತ್ತಂಬರಿ ಇದ್ದರೆ ನೀವು ಹಾಕ್ಕೊಳ್ಳಿ ಹಾಕ್ಕೊಳ್ಳದೆ ಇದ್ದರೂ ಚೆನ್ನಾಗಿರುತ್ತೆ ತುಂಬ ಈಸಿ ಟೇಸ್ಟಿ ರೆಸಿಪಿ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್